ಕರ್ನಾಟಕ ಸಂಘದ ಆಶ್ರಯದಲ್ಲಿ ಪಾರ್ವತಮ್ಮ ಪಿಎನ್ ಗೌರಪ್ಪ ಗೌಡ ಪತ್ರಿಕಾ ಪ್ರಶಸ್ತಿಗಳ ಪ್ರಧಾನ ಸಮಾರಂಭವನ್ನು ಜೂನ್ 20 ಸಂಜೆ 5 ಮಂಡ್ಯದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಉಪಾಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರ ರಾಜು ಮಳವಳ್ಳಿ ಹಾಗೂ ಪ್ರಜಾವಾಣಿಯ ವರದಿಗಾರ ಗಣಂಗೂರು ನಂಜೇಗೌಡ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. ಅಂದು ಮಾಜಿ ಸಚಿವ ಎಂಎಸ್ ಆತ್ಮಾನಂದ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸುಪುತ್ರ ಸಾಹಿತಿ ಧಾರಣೆ ಕೆ ಚಿದಾನಂದಗೌಡ ಹಾಗೂ ಮೈಸೂರಿನ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದಗೌಡ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಹಾಗೂ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ ಶ್ರೀನಿವಾಸ್ ಅವರು ಭಾಗವಹಿಸಲಿದ್ದು, ಬೆಂಗಳೂರಿನ ವಿಜಯ್ ಸಂಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಂತರಾಜು ಅಭಿನಂದನಾ ನುಡಿಯನ್ನಾಡಲಿದ್ದು, ಈ ಸಂದರ್ಭದಲ್ಲಿ ದತ್ತಿದಾನಿಗಳಾದ ಪಿಜೆ ಚೈತನ್ಯ ಕುಮಾರ್ ಉಪಸ್ಥಿತರಿರ್ತಾರೆ ಅಂತ ಹೇಳಿದರು. ದಿನಾಂಕ 26/2024 ಗುರುವಾರ ಸಂಜೆ 5 ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಮ್ಮ ಕರ್ನಾಟಕ ಸಂಘದ ವತಿಯಿಂದ ಪಾರ್ವತಮ್ಮ ಪಿ ಎನ್ ಜೌರಪ್ಪಗೌಡ ಪತ್ರಿಕಾ ಪ್ರಶಸ್ತಿಗಳ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಮತಿ ಪಾರ್ವತಮ್ಮ ಪಿ ಎನ್ ಜೌರಪ್ಪಗೌಡರವರು ಮೂಲತಃ ನಾಗಮಂಗಲ ತಾಲೂಕಿನ ಪಾಲಗ್ರಹಾರದ ಜನಿಸಿದಂಥವರು. ಅವರು ಸುಮಾರು 1940-1990 ಮಂಡ್ಯದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥವರು. ಸನ್ಮಾನ್ಯರು ಕೆ ವಿ ಶಂಕರಗೌಡರು, ಬೊಮ್ಮೇಗೌಡರು, ಎಂ ಕೆ ಶಿವನಂಜಪ್ಪನವರು, ಕೆ ಸಿಂಗಾರಿಗೌಡರು ಇವರ ಒಡನಾಟದಲ್ಲಿದ್ದು ಮಂಡ್ಯದ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥವರು. ಪತ್ರಿಕಾ ಪ್ರಶಸ್ತಿಗಳ ಪ್ರಧಾನ ಸಮಾರಂಭವನ್ನು ನಾನು ಮೊದಲೇ ಹೇಳಿದಾಗ 6/2024 ಗುರುವಾರ ಸಂಜೆ 5 ನಮ್ಮ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಎಂ ಎಸ್ ಆತ್ಮಾನಂದರವರು ಮಾಜಿ ಸಚಿವರು ಇವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ದಯಮಾಡಿ ಒಪ್ಪಿರತಕ್ಕಂಥ ಗಣ್ಯರು ಅಂತ ಹೇಳಿದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಪುತ್ರಿ ಸಾಹಿತಿ ಶ್ರೀಮತಿ ತಾರಿಣಿ ಕೆ ಚಿದಾನಂದಗೌಡ ಹಾಗೂ ಮೈಸೂರಿನ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಕೆ ಟಿ ಚಿದಾನಂದಗೌಡರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಒಪ್ಪಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಕ್ಕೆ ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸರವರು, ನಮ್ಮ ಕರ್ನಾಟಕ ಸಂಘದ ಪ್ರಧಾನ ಪೋಷಕರು, ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿರ್ತಾರೆ. ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಸಂಯುಕ್ತ ಕರ್ನಾಟಕದ ಬೆಂಗಳೂರಿನ ಪತ್ರಕರ್ತರಾದಂಥ ಶ್ರೀ ರಾಜು ಮಳವಳ್ಳಿ ಅವರು ಹಾಗೂ ಶ್ರೀರಂಗಪಟ್ಟಣದ ಪ್ರಜಾವಾಣಿ ಪತ್ರಕರ್ತರಾದಂಥ ಶ್ರೀ ಗಣಂಗೂರು ನಂಜೇಗೌಡರನ್ನು ಪ್ರಶಸ್ತಿ ಪುರಸ್ಕೃತರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರು ಪ್ರಶಸ್ತಿಗಳನ್ನು ಸ್ವೀಕರಿಸಲಿಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿಸಲಿದ್ದಾರೆ. ಇವು ಅಭಿನಂದನರನ್ನು ಕುರಿತು ಅಭಿನಂದನೆಗಳ ನುಡಿಗಳನ್ನು ನುಡಿಯೋದಕ್ಕೆ ನಮ್ಮ ವಿಜಯ ಸಂಜೆ ಕಾಲೇಜಿನ ಬೆಂಗಳೂರಿನ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶಾಂತರಾಜುರವರು ಅಭಿನಂದನಾ ನುಡಿಗಳನ್ನು ನುಡಿಯಲಿಕ್ಕೆ ಆಗಮಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಸಹಕಾರ ಕೊಟ್ಟಿರತಕ್ಕಂಥ ದತ್ತಿನಿಧಿಯನ್ನು ಇಟ್ಟಿರ್ತಕ್ಕಂಥ ಶ್ರೀಮತಿ ಪಾರ್ವತಮ್ಮ ಪಿ ಎನ್ ಜವರಪ್ಪಗೌಡರ ಸುಪುತ್ರರು ಹಾಗೂ ದತ್ತಿದಾನಿಗಳು ಆಗಿರ್ತಕ್ಕಂಥ ಶ್ರೀ ಪಿ ಜೆ ಚೈತನ್ಯ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ಮಾಂಜುಳಾ, ಉದಯ್ ಶಂಕರ್, ನಿರ್ದೇಶಕರಾದ ಮೋಹನ್ ಕುಮಾರ್, ನಾಗರತ್ನ ಉಪಸ್ಥಿತರಿದ್ದರು.